ಮೊಟ್ಟ ಮೊದಲನೇದಾಗಿ 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವಿಶೇಷವಾಗಿ ಎಲ್ಲರ ಈ ದೇಶದ ನಾಗರಿಕರಿಗೆ ಈ ದೇಶದ ಎಲ್ಲ ಸತ್ಪ್ರಜೆಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ರಾಣೆಮಂಡ್ರನಲ್ಲಿ ಸಂತೋಷ್ ಕುಮಾರ್ ಪಾಟೀಲ್ ಅಭಿಮಾನಿ ವಿಭಾಗದ ವತಿಯಿಂದ ನವಯುಗ 2023 ವತಿಯಿಂದ ಏನು 75 ಮೀಟರ್ ತಿರಂಗ ಯಾತ್ರೆಯ ಮಹೋತ್ಸವವನ್ನು ಆಚರಣೆಯನ್ನು ಮಾಡಿದರು. ಯಾರೂ ಊಹೆನೂ ಮಾಡಲಿಕ್ಕಿಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಅಭಿಮಾನಿ ಮಿತ್ರರು ಮತ್ತು ಸ್ನೇಹಿತರು ಎಲ್ಲ ನಮ್ಮ ಅಭಿಮಾನಿ ಬಳಗದ ಸದಸ್ಯರು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಿದ್ದು ಇನ್ನೂ ಬಹುಶಃ ಬಹಳಷ್ಟು ಜನರಲ್ಲಿ ಕಣ್ಣಲ್ಲೇ ಇದೆ. ನನಗಂತೂ ನನ್ನ ಸ್ನೇಹಿತರು, ನನ್ನ ಸಹೋದರರು, ನಮ್ಮ ಹಿರಿಯರು ಕುಣಿದು ಕುಪ್ಪಳಿಸಿದ್ದೇನೋ ನನ್ನ ಕಣ್ಣಲ್ಲೇ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಆ ಹುರುಪು, ಆ ಉತ್ಸಾಹ, ಆ ಉಲ್ಲಾಸ ಸದಾಕಾಲ ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಸ್ನೇಹಿತರಲ್ಲಿ ಹೀಗೆ ಇರಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಿರೀಕ್ಷೆಗೂ ಮೀರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತಹ ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಸ್ನೇಹಿತ ಮಿತ್ರರಿಗೂ, ವಿಶೇಷವಾಗಿ ಯಾವುದೇ ರೀತಿಯ ಅಡಚಣೆ ಆಗಲಾರದ ರೀತಿಯಲ್ಲಿ ರಕ್ಷಕ ಸಿಬ್ಬಂದಿಯವರು ಏನು ಬಂದೋಬಸ್ತಿಯನ್ನು ಕೊಟ್ಟರು, ಅವರ ಜೊತೆಗೆ ನಮ್ಮ KPTCL ಹೆಸ್ಕಾಂನ ಸಿಬ್ಬಂದಿ ವರ್ಗದವರು ತಮ್ಮ ಜಾಗವನ್ನು ಕೊಟ್ಟು ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ತಿಳಿಸಲು ಇಷ್ಟಪಡ್ತೇನೆ. ಜನ ನಿನ್ನೆ ರಾತ್ರಿಯಿಂದ ಕೆಲವೊಂದಿಷ್ಟು ಮಂದಿ ನನ್ನ ಅಭಿಮಾನಿ ಬಳಗದ ಸ್ನೇಹಿತರ ಸ್ವಾಭಿಮಾನ ಮತ್ತು ಅಭಿಮಾನಕ್ಕೆ ಬೆಲೆಯನ್ನು ಕಟ್ಟುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಬಹಳಷ್ಟು ಕೆಲವೊಂದಿಷ್ಟು ಕಿಡಿಗೇಡಿಗಳು ದುಡ್ಡು ಕೊಟ್ಟು ಕರೆಸಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಹತ್ರ ಕಮೆಂಟ್ಗಳನ್ನು ಅವರ ಅಭಿಪ್ರಾಯಗಳನ್ನು ಹಂಚಿದ್ದಾರೆ. ಸಂತೋಷ್ ಪಾಟೀಲ್ ಅಭಿಮಾನಿ ಬಳಗದ ಪ್ರತಿಯೊಬ್ಬ ಕಾರ್ಯಕರ್ತನೂ ಕ್ರಾಂತಿಕಾರಿ, ನೀವು ದಯಮಾಡಿ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ಆ ಥರದ ಟೀಕೆ ಟಿಪ್ಪಣಿಗಳನ್ನು ಬಿಟ್ಟು ಜನರ ಕೆಲಸ ಮಾಡಿರಿ. ನೀವು ಆ ಥರದ ಅವರ ಸ್ವಾಭಿಮಾನವನ್ನು ದುಡ್ಡಿನಲ್ಲಿ ತುಲನೆ ಮಾಡೋಕ್ಕೆ ಹೋದರೆ 100% ನಮ್ಮ ಹುಡುಗರೇನು, ಸಂತೋಷ್ ಪಾಟೀಲ್ ಅಭಿಮಾನಿ ಬಳಗದ ಜನರ ಸ್ವಾಭಿಮಾನ ಏನು, ಸಂತೋಷ್ ಪಾಟೀಲ್ ಮೇಲೆ ಇಟ್ಟಿರೋ ಪ್ರೀತಿ ಏನು ಅನ್ನೋದನ್ನು ಮತ್ತೆ ತೋರಿಸ್ತಾರೆ. ಆವಾಗ ತೋರಿಸಿದಾಗ ನಿಮಗದನ್ನು ಲೆಕ್ಕ ಇಟ್ಕೊಳಕ್ಕೂ ಆಗಲ್ಲ, ಆ ರೀತಿ ಉತ್ತರವನ್ನು ಕೊಡ್ತಾರೆ. ಬಹಳ ಜಾಗೃತೆಯಿಂದ ಕಮೆಂಟ್ಗಳನ್ನು ಮಾಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾರೆ. ಚುನಾವಣೆ ಮತ್ತು ಚುನಾವಣೆಯೇತರ ವಿಚಾರಗಳು ತದನಂತರ ಅವನ್ನೆಲ್ಲ ಮುನ್ನೆಲೆಗೆ ತರಬಹುದು. ನಾನು ಈಗಾಗಲೇ ತಮಗೂ ಆ ದಿಸೆಯಲ್ಲಿ ಸಂದರ್ಶನ ಕೊಡ್ತಾಗಿ ನಾನು ಬಹಳ ಸ್ಪಷ್ಟವಾಗಿದ್ದೇನೆ. ನಾನು ಆಕಾಂಕ್ಷಿ ಹಿಂದೂ ಇಲ್ಲ, ಈಗೂ ಅಲ್ಲ, ನಾನು ಅಭ್ಯರ್ಥಿನೇ ಹೊರತು ಆಕಾಂಕ್ಷಿ ಅಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಎಲ್ಲರ ಗಮನಕ್ಕೆ ತಂದಿದ್ದೇನೆ. ಮತ್ತೆ ಅದನ್ನ ಪುನರುಚ್ಚರಿಸ್ತೇನೆ. ನಿನ್ನೆ ಒಂದು ಜನದಟ್ಟಣೆ ನೋಡಿ, ಯಾವುದಾದ್ರೂ ಪಕ್ಷದ ವರಿಷ್ಠರು ತಮ್ಮನ್ನ ಸಂಪರ್ಕ ಮಾಡಿದ್ರು? ಇಲ್ಲ, ನಿನ್ನೆದು ಕಾರ್ಯಕ್ರಮನೇ ಬೇರೆ, ರಾಜಕೀಯ ವ್ಯವಸ್ಥೆನೇ ಬೇರೆ. ನಾವು ನಮ್ಮ ಗುರಿ ಅಚಲ ಇದೆ, ನಾವು ಡಿಸೈಡೆಡ್ ಇದ್ದೀವಿ. ನಮ್ಮ ಅಭಿಮಾನಿ ಬಳಗದ ಎಲ್ಲ ಸರ್ವ ಸದಸ್ಯರು ನಾವೆಲ್ಲ ನಿರ್ಧಾರಿತವಾಗಿದ್ದೀವಿ. ನಾವು ಅಂತ್ಯೋದಯದ ಪರಿಕಲ್ಪನೆ ಏನಿದೆ, ಸಮಾಜದ ಕಟ್ಟ ಕಡೆಯ ಮನುಷ್ಯನ ಅಭಿವೃದ್ಧಿ ಕಡೆಗೆ ಏನು ನಮ್ಮ ಚಿಂತನೆಗಳಿದ್ದಾವೆ, ಜನ ರೈತ ಮಳೆ ನೆರೆ ಇವೆಲ್ಲವನ್ನು ಸಮರ್ಪಕವಾಗಿ ಎದುರಿಸುವ ಒಂದು ವಿಚಾರಗಳನ್ನು ನಾವೇನು ತಲೆಯಲ್ಲಿ ಇಟ್ಕೊಂಡಿದ್ವಿ ಅದಕ್ಕೆ ನಾವು ಅಚಲರಿದ್ದೀವಿ. ನಮ್ಮ ಜೊತೆಗೆ ತಾಲೂಕಿನ ಬಹಳಷ್ಟು ಜನ ಬೆಂಬಲನೂ ಆ ವಿಚಾರಗಳಿಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ರಾಷ್ಟ್ರೀಯ ಪಕ್ಷಗಳ ಆಹ್ವಾನ ನೀಡಿದ ಸಂತೋಷ್ ಪಾಟೀಲ್ ಅವರು ಸ್ವಾಗತ ಮಾಡ್ತಾರೆ. ಬಹುಶಃ ಈ ಪ್ರಶ್ನೆಗೆ ನಾನು ಈಗಲೇ ಉತ್ತರ ಕೊಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಆ ಸಂದರ್ಭಗಳು ಬಂದಾಗ ತಮ್ಮೆಲ್ಲರ ಸಲಹೆ ಸೂಚನೆಗಳನ್ನು ಕನ್ಸಿಡರ್ ಮಾಡಿ ಆಮೇಲೆ ಮುಂದಿನ ನಿರ್ಧಾರಗಳನ್ನು ನಾನು ತೆಗೆದುಕೊಂಡೆ. ಅಭಿಮಾನಿಗಳ ನಿರೀಕ್ಷೆ ನನಗೂ ಹೆಚ್ಚಾಗಿ ತಾವೇ ಎಲ್ಲ ಜನರ ಮಧ್ಯದಲ್ಲಿದ್ದರೆ ನನಗೂ ಹೆಚ್ಚಾಗಿ ಬಹಳಷ್ಟು ವಿಷಯಗಳು ತಮಗೆಲ್ಲ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ.